ಈಗಾಗಲೇ ನಮ್ಮ ಪಂಜಾಬ್ನ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಸನ್ಮಾನ್ಯ ಭಗವಂತ್ ಮಾನ್ ಅವರು ನಮ್ಮ ದಾಸರಳಿಗೆ ಕಾಲಿಟ್ಟಿದ್ದರು ಅವರು ಕೂಡ ಅವರು ಬಂದ ಕ್ಷಣದಲ್ಲೇ ನಮಗೆ ದಾಸರಳ್ಳಿಯಲ್ಲಿಯೇ ದೊಡ್ಡ ಬದಲಾವಣೆ ಗಾಳಿಯನ್ನು ನಾವು ಈಗಾಗಲೇ ರ್ಯಾಲಿಯಲ್ಲಿ ನೋಡ್ತಾ ಇದ್ದೀವಿ ಅವರು ಹೇಳಿದಾಗೆ ಇವತ್ತು ಹಲವಾರು ಜನ ಪಂಜಾಬ್ನಲ್ಲೂ ಕೂಡ ದೆಲ್ಲಿಯಲ್ಲೂ ಕೂಡ ಹಲವಾರು ಜನ ಯುವಕರಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಅದೇ ರೀತಿ ಜನರು ಕೂಡ ಮನ್ಸ್ ಮಾಡಿದ್ದಾರೆ ಇವತ್ತು ಯಾಕಂದರೆ ಅವ್ರಿಗೆ ಅಭಿವೃದ್ಧಿ ಬೇಕು ಅವರಿಗೆ ಶಿಕ್ಷಣದ ದೊಡ್ಡ ಅಡಿಪಾಯ ಬೇಕು ಆರೋಗ್ಯದ ದೊಡ್ಡ ಮಟ್ಟದಲ್ಲಿ ಹಲವಾರು ಫೆಸಿ ಸವಲತ್ತುಗಳು ಇವತ್ತು ಬೇಕೇ ಆಗಿದೆ ಅದು ದಾಸರಳ್ಳಿಯಲ್ಲಿ ಇಲ್ಲ ಇದು ಇನ್ನೂ ಆಮ್ ಆದ್ಮಿಯಿಂದನೇ ಆಗುವಂಥದ್ದು ಅಂತ ನಾನು ಈ ಮೂಲಕ ಹೇಳ್ತಾ ಹೇಳ್ತಾಯಿದ್ದೀನಿ ಅದೇ ರೀತಿ ನಾವು ಕಂಡಂತೆ ನೀವು ಇವತ್ತು ನೋಡಿದ್ರಿ ಸಾವಿರಾರು ಸಂಖ್ಯೆಯಲ್ಲಿ ಹತ್ತು ಸಾವಿರ ಜನ ಇವತ್ತು ನಮ್ಮ ರ್ಯಾಲಿಯಲ್ಲಿದ್ದರು ನಮ್ಮ ಪಂಜಾಬ್ ಪಂಜಾಬ್ನ ಸಿ ಎಮ್ ಅವರು ಕೂಡ ಅವರು ಹೇಳಿದ್ದು ಒಂದೇ ನಾವು ಈ ಥರ ರ್ಯಾಲಿಯನ್ನು ನಾವು ಮೊದಲನೇ ಆಮ್ ಆದ್ಮಿ ಪಕ್ಷ ಶುರುವಾದಂಥ ದಿನಗಳಲ್ಲಿ ದೆಲ್ಲಿ ಕೂಡ ಇದನ್ನು ಕಂಡ್ವಿ ಅದೇ ರೀತಿ ಪಂಜಾಬ್ನಲ್ಲೂ ಕಾಣ್ತಾ ಇದ್ವಿ ಅವರು ಇನ್ನೊಂದು ಹೇಳಿದ್ರು ನಾವು ಸರ್ವೆಗಳಲ್ಲಿ ಕಾಣಲ್ಲ ನಾವು ಮತಗಟ್ಟೆಯಲ್ಲಿ ಹೋದಾಗ ಜನರು ಮತಗಟ್ಟೆ ಹೋದಾಗ ಮನಸ್ ಮಾಡ್ತಾರೆ ಅದೇ ರೀತಿ ಸರ್ಕಾರದಲ್ಲಿ ಕಾಣ್ತೀವಿ ಅಂತ ಹೇಳ್ತಾರೆ ನಮ್ಮ ಪಕ್ಷದ ಫಸ್ಟ್ ಪ್ರಿಫರೆನ್ಸ್ ಅದು ಮೊದಲ ಆದ್ಯತೆ ಶಿಕ್ಷಣ ದಾಸರಳ್ಳಿಯಲ್ಲಿರುವಂಥ ಇಪ್ಪತ್ತೆರಡು ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರಿ ಶಾಲೆಗಳನ್ನ ದೆಹಲಿಯ ಮಾದರಿಯಲ್ಲಿ ಮಾಡಲೇಬೇಕು ಅಂತ ನಾವು ಶಪಥ ಮಾಡಿದ್ದೇವೆ ಅದೇ ರೀತಿ ದಾಸರಳ್ಳಿಯಲ್ಲಿ ಒಂದು ದೊಡ್ಡ ಒಂದು ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆ ಯಾಕಂದರೆ ಹಲವಾರು ಕಡೆ ಇವತ್ತು ಜನರು ಟ್ರೀಟ್ಮೆಂಟ್ ತೊಗೊಂಡೇ ಅವರು ತಮ್ಮ ಜೀವನನ ಕಳ್ಕೊತಾ ಇದ್ದಾರೆ ಒಂದು ಎಲ್ಲಿ ತಮ್ಮ ಜೀವನೋಪಾಯನ ಅಂದರೆ ಜೀವನದಲ್ಲಿ ದುಡಿದಿರುವಂಥ ಎಲ್ಲ ದುಡಿದಂಥ ಕಾಸನ್ನು ಎಲ್ಲ ಕಳ್ಕೊತೀವಂಥ ಒಂದು ಭಯ ಇದೆ ಆ ಭಯವನ್ನೆಲ್ಲ ಹೋಗಿಸ್ಬೇಕು ಬಡ ಜನರ ಆರೋಗ್ಯಕ್ಕೆ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡೇ ಮಾಡ್ತೀವಿ ಅದೇ ರೀತಿ ಈಗಿರುವಂಥ ಬಾಣಾವರ ಕೆರೆ ತಾವು ನೋಡಿರ್ಬೋದು ಈಗಾಗಲೇ ಕೊಳಿತು ನಾರ್ತಾ ಇದೆ ಅಲ್ಲಿ ಅದೇ ರೀತಿ ಅಲ್ಲಿ ಸುತ್ತಮುತ್ತ ಇರುವಂಥ ಜನರು ಎರಡು ಕಿಲೋಮೀಟರ್ ಜನರಲ್ಲಿ ಅಲ್ಲಿ ನಾವೇ ನಾವು ನೀರು ಕೂಡ ಆ ಬೋರ್ವೆಲ್ ನೀರುಗಳನ್ನು ಕೂಡ ಕುಡಿಯುವಂತಿಲ್ಲ ಹಾಗೆ ಶಿವಪುರ ಕೆರೆ ಅಂತಿದೆ ಹಾಗೆ ನಮ್ಮ ರಾಜಗೋಪಾಲ್ ನಗರ ಆ ಕಡೆ ನಮ್ಮ ಹೆಗ್ನಹಳ್ಳಿ ಸುಂಕದಕಟ್ಟೆ ಆ ಭಾಗದಲ್ಲೆಲ್ಲ ತುಂಬ ಅಭಿವೃದ್ಧಿ ಕೆಲಸಗಳಾಗಲೇಬೇಕು ಇದನ್ನು ಮಾಡುವಂಥದ್ದು ಮಾಡೇ ಮಾಡ್ತೀನಿ ಈಗಾಗಲೇ ನಮ್ಮ ಕಾರ್ಯಕರ್ತರು ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚು ಮನೆಗಳನ್ನ ತಲುಪಿದ್ದಾರೆ ನಾನು ಖುದ್ದಾಗಿ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಮನೆಗಳು ತಲುಪಿದ್ದೀನಿ ನಮ್ಮ ತಂದೆಯವರು ಕೂಡ ಅವರು ನಮ್ಮ ಹಾಗೆ ಒಂದು ಐವತ್ತು ಸಾವಿರ ಮನೆಗಳು ತಲುಪಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಜನರ ಮನಸ್ಸಲ್ಲಿ ಈ ಬಾರಿ ಸೀರಿಯಲ್ ನಂಬರ್ ಒಂದು ಪೊರಕೆ ಗುರುತಿಗೆ ಅವಕಾಶನ ಕೊಟ್ಟೆ ಕೊಡ್ತಾರೆ ದಾಸರಹಳ್ಳಿಯಲ್ಲಿ ಆಮ್ ಆದ್ಮಿ ಬಂದೇ ಬರ್ರಿ ಇವತ್ತು ಒಂದು ಭರವಸೆಯನ್ನು ಕಾಣ್ತಾ ಇದ್ದಾರೆ ಯಾಕಂದರೆ ಜನರಿಗೆ ಬೇಜಾರಾಗಿದೆ ಇವತ್ತು ಮೂರು ಪಕ್ಷಗಳು ಜೆ ಸಿ ಬಿ ಪಕ್ಷಗಳನ್ನ ನೋಡಿದ್ರೆ ಎಲ್ರಿಗೂ ದೊಡ್ಡ ಆಕ್ರೋಶ ಇದೆ ಈಗ ಮತದಾನ ಮಾ ಈಗ ಎಲೆಕ್ಷನ್ ಇರುವಾಗ ಮಾತ್ರ ಬರ್ತೀರಾ ಯಾಕೆ ನೀವು ನಮ್ಮ ಜಾಗಕ್ಕೆ ಇನ್ನೂ ಬಂದಿಲ್ಲ ಅಂತ ರಾಜಗೋಪಾಲ್ ನಗರದಲ್ಲಿ ಹಲವಾರು ಜನ ಹೇಳ್ತಾರೆ ಆ ಕಡೆ ಹೆಗ್ನಹಳ್ಳಿ ಭಾಗದಲ್ಲಿ ಹೋದಾಗ ಹಲವಾರು ಕಡೆ ಶಾಸಕರು ಹೋಗೇ ಇಲ್ಲ ಅದೇ ರೀತಿ ತುಂಬ ಕಡೆ ನೀವು ನೋಡಿದಾಗಲೇ ಈಗ ಬಾಣವರಾಗಲಿ ನಮ್ಮ ಸೋಮ್ ಆ ಭಾಗದಲ್ಲಿ ತುಂಬ ಸಮಸ್ಯೆಗಳಿದೆ ಜನರ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರ ಬೇಕು ಅದಕ್ಕೆ ಪೂರೈಕೆಯೊಂದೇ ಪರಿಹಾರ